ಈ ಒಂದು ವ್ಯವಸ್ಥೆ ಕಂಟ್ರೋಲ್ ಮಾಡಿದಾರ. ಇನ್ನು ಅದೇ ಕಾಲಕ್ಕೆ ಈಗ ಎರಡನೇ ಸೀಟ್ ಸಲುವಾಗಿ ತಿಕ್ಕಾಟ ನಡೆದ್ರು ಬಿ ಜೆ ಪಿ. ನಿಮಗೆ ಗೊತ್ತಿರಲಿಲ್ಲ ಯಾರು ಯೋಗಿ ಆದಿತ್ಯನಾಥ ಮತ್ತು ನಮ್ಮ ಶಾರ್ ಅವ್ರ ಮೂಲಕ ಆರ್ ಎಸ್ ಎಸ್ ಯೋಗಿ ಆದಿತ್ಯನಾಥ್ ಅವ್ರ ಹಿಂದಿನ ನಂತರ ಮೋದಿ ಅವರು ಈ ಒಂದು ಏನಪ್ಪ ಅಂತಂದರೆ ನಮ್ಮ ಶಾರ್ ಅವರ ಪರವಾಗಿ ನಿಂತಿದ್ದನ್ನು ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಈ ಒಳಗಿನ ಜಗಳ ಸಹಿತ ಬಿರುಸಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇವತ್ತು ಏನು ಮಾತಾಡಿದರೂ ನಮ್ಮದು ವ್ಯರ್ಥ ಆಗ್ತದೆ. ಜೊತೆಗೆ ತಮ್ಮ ಹತ್ರ ಇನ್ನುಳಿದ ನಾಯಕನ ಬೆಳೆಸಿಲ್ಲ ಅನ್ನೋದು ಇಷ್ಟೇ ಗಮನಾರ್ಹದ. ಹೀಗಾಗಿ ನಿತಿನ್ ಗಡ್ಕರಿ ಆಗಿರ್ಬೋದು, ಅದ್ರ ಜೊತೆಗೆ ಇನ್ನುಳಿದ ಫಡ್ನವೀಸ್ ಅವರು ಆಗಿರ್ಬೋದು, ಅದು ಇನ್ನುಳಿದ ಯಾವುದೇ ನಾಯಕರಾಗಿರ್ಬೋದು, ಅಷ್ಟೊಂದು ಪ್ರಭಾವಿತರಾಗಿ ಇವತ್ತು ಉಳಿದಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಹೀಗಾಗಿ ಇವತ್ತು ನಮ್ಮ ಮೋದಿ ಅವರ ಒಂದು ಆಡಳಿತ ನಿಧಾನಕ್ಕೆ ಶಿಥಿಲ ಆಗ್ತಾ ಇದೆಯಾ, ಏನು ಜಾಳ ಜಾಳ ಆಗ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದ. ಇದಕ್ಕೆ ಉತ್ತರ ನೋಡ್ಬೇಕು, ಯಾರು ಹುಡುಕ್ತಾರೆ ಹೆಂಗೆ ಹುಡುಕ್ತಾರೆ ಅಂತಾರೆ. ಬಟ್ ಜನಸಾಮಾನ್ಯ ಮಾತ್ರ ಮಾತಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ದಿನನಿತ್ಯ ಬೆಲೆ ಏರಿಕೆ ಆಗಿರ್ಬೋದು, ಬಡತನ ಆಗಿರ್ಬೋದು, ಶಿಕ್ಷಣ ವಿಷಯದಲ್ಲಿ ಆಗಿರ್ಬೋದು, ಯಾವುದೇ ವಿಷಯದಲ್ಲೂ ಸಹಿತ ಸರ್ಕಾರಗಳು ನಿರ್ದಿಷ್ಟವಾದ ನಿರ್ಧಾರ ತೆಗೆದುಕೊಳ್ಳೋದ ಕಾರಣಕ್ಕಾಗಿ ಜನ ನಿರಾಶೆ ಆಗ್ತಾ ಇದ್ದಾರೆ ಅನ್ನೋದು ಅಷ್ಟೇ ಕಂಡು ಬರುವಂಥ ಸತ್ಯ ಆಗ್ಯದ. ಅಂದ್ರೆ ಇಲ್ಲಿ ಯಾವುದೇ ರೀತಿ ಪ್ರಗತಿ ಇಲ್ಲ, ಪ್ರಗತಿ ಇಲ್ಲ, ಜೊತೆಗೆ ಕೇವಲ ಬದುಕಿಗೆ ಗುಣ ಮಾಡುತ್ತ ಅನ್ನೋಷ್ಟು ಮಾತ್ರ ಬೆಳೆಯೋದ್ರಿಂದಾಗಿ ನಮ್ಮ ಜನನ ಬೇಸತ್ತು ಹೋಗಿದ್ದಾರೆ. ಇದಕ್ಕೇನು ಪರಿಹಾರ ಅಂದಾಗ ಸಹಜವಾಗಿ ಇಂಡಿಯಾದ ಒಂದು ಹೋರಾಟ ಇವತ್ತು ಎಲ್ಲರೂ ಕಣ್ಣು ಬರೋದರಿಂದಾಗಿ ಮುಂಬರುವ ದಿನಗಳಲ್ಲಿ ಇವಕ್ಕೆಲ್ಲ ಉತ್ತರ ಹುಡುಕುವಂಥ ಪ್ರಯತ್ನವನ್ನು ರಾಹುಲ್ ಗಾಂಧಿ ಮಾಡ್ತಾರೆ. ಅಂದರೆ ಕಾಂಗ್ರೆಸ್ ಸಹಿತ ಸಾಕಷ್ಟು ಪ್ರಬಲವಾಗಿ ತನ್ನ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ, ಹೇಳ್ತಾ ಇದ್ದ. ಇವೆಲ್ಲನೂ ಯಾವ ರೂಪ ಪಡಿಬೋದು, ಏನು ಪಡಿಬೋದು ಅನ್ನೋದು ಈಗ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೂ ಸಹಿತ ಒಂದಿಷ್ಟು ಕ್ಲಿಯರ್ ಏನಾಗ್ತಾ ಇದ್ದಪ್ಪ ಅಂತಂದ್ರೆ ಮೋದಿಯವರ ಆಡಳಿತ ಅಥವಾ ಅವರ ಆಡಳಿತದ ಅಂತ್ಯ ಅಥವಾ ಯುಗದ ಅಂತ್ಯ ಬರ್ತಾ ಇದ್ದಾನೆ ಸಮೀಪದಲ್ಲೇ ಅನ್ನೋಂಥ ಒಂದು ಪ್ರಶ್ನೆ ಅದು. ಬಟ್ ಇನ್ನೂ ಅದು ಗಡಿಬಿಡಿ ಆಗ್ತದೆ ಮಾತಾಡಿದರೆ, ಅರ್ಲಿ ಆಗ್ತದೆ ಮಾತಾಡಿದರೆ, ಯಾಕಂದರೆ ಇನ್ನೂ ಅವರಲ್ಲಿ ಇನ್ನೂ ವರ್ಕ್ ಮಾಡುವಂಥದ್ದು. ಈಗ ಹೇಳಿದಾರೆ ಅವರು ಹಿಂದಿನ ಎರಡು ಟನ್ಗಿಂತ ಹೆಚ್ಚಿನ ವರ್ಕ್ ಮಾಡಿ ತೋರಿಸ್ತೀನಿ, ನಾನು ನಿರಂತರವಾಗಿ ಹೋರಾಟ ಮಾಡ್ತೀನಿ ಅನ್ನೋಂಥ ಮಾತನ್ನು ಅದು ಅವ್ರಿಗೆ ಯಶಸ್ವಿ ಆಗಲಿ ಅಂತ ನಾವು ಬಯಸ್ತಾ ಇದ್ದೀವಿ. ಯಾಕಪ್ಪ ಅಂದ್ರೆ ಒಂದು ಒಳ್ಳೆಯ ಗೌರ್ಮೆಂಟ್ ಆಗಲಿ, ಅವರಿಂದ ಒಳ್ಳೆಯ ಕೆಲಸಗಳಾಗಲಿ, ಸ್ಮಾರ್ಟ್ ಸಿಟಿಗಳಾಗಲಿ, ಮತ್ತೆನೂ ಆಗಲಿ, ಬಡವಾಗ ಬದುಕುವಂಥ ವ್ಯವಸ್ಥೆ ಮಾಡುವಂಥದ್ದಾಗಲಿ, ಇವೆಲ್ಲನೂ ಅವರಿಂದ ಆಗುವ ಸಾಧ್ಯತೆಗಳಿದ್ದಾವೆ. ಆಗಲಿ ಲಕ್ಷ್ಯ ಕೊಡಲಿ, ಮತ್ತು ರೈತಗೆ ಒಂದೇನಪ್ಪ ಅಂದ್ರೆ ಬೆಂಬಲ ಬೆಲೆ ಏನು ಕಾನೂನು ಮಾಡಲಿ, ಇವೆಲ್ಲನೂ ಅವ್ರ ಮುಂದಿರುತ್ತಂಥ ಸವಾಲುಗಳಾಗಿದ್ದಾವೆ. ಬಟ್ ಅವ್ರು ಎಷ್ಟು ಮಟ್ಟಿಗೆ ಮಾಡಬಲ್ಲರು, ಯಾವ ರೀತಿಯಾಗಿ ಅವುಗಳ ಕೈಗೊಳ್ಳಬಹುದು ಕೈಗೊಳ್ಳಬಲ್ಲರು ಅನ್ನೋದನ್ನು ಇನ್ನು ನೋಡಬೇಕಾಗ್ತದೆ. ಇನ್ನು ಹೊಳ್ಳೆ ಬಂದಾಗ ಅಥವಾ ಮರಳಿ ಬಂದಾಗ ಪೋಲೆಂಡ್ ಮತ್ತು ಯುಕ್ರೇನ್ ಯಾತ್ರೆಗಳು ಮುಗಿಸಿ ಬಂದಾಗ ಅದಕ್ಕೆ ಅಮೆರಿಕಾ ಹೊಂಟಿದ್ದಾರೆ ನಮ್ಮ ರಾಜನಾಥ್ ಸಿಂಗ್ ಅವರು, ಅವರು ಸಹಿತ ಇವತ್ತಿಲ್ಲೇ ವಿಶೇಷವಾಗಿ ಸಾರ್ವಜನಿಕವಾಗಿ ಕಾಣಿಸ್ಕೊಳ್ತಾ ಇಲ್ಲ. ಮುಂದೆ ನಮ್ಮ ಶಾರ್ ಅವರು ಬೇರೆ ಬೇರೆ ಕಡೆ ತಮ್ಮ ಒಂದು ಪ್ರವಾಸ ಶಕ್ತಿ ಪ್ರವಾಸ ಇಟ್ಕೊಂಡಿದ್ದಾರೆ. ಹೀಗಾಗಿ ಇಡೀ ಒಂದು ವ್ಯವಸ್ಥೆ ಇವತ್ತು ಏನಾಗಿದೆಪ್ಪ ಅಂತಂದ್ರೆ ಜೆ ಪಿ ನಡ್ಡಾ ಅವ್ರ ಮೇಲೆ ಹಾಕ್ಕೊಂಡು ಹೊರಟದ. ಅದ್ರ ಜವಾಬ್ದಾರಿಯನ್ನು ನಮ್ಮ ಮೋದಿ ಅವರು ಯಾವಾಗ ತೊಗೊಳ್ತಾರೆ ನೋಡಬೇಕಾಗಿದೆ. ಬಟ್ ಈಗಾದರೂ ಅವ್ರ ಹೆಸರು ನಡೀತಾ ಇದೆ, ಆಮದ್ ಬೇರೆ. ಆದರೆ ಮೊದಲಿನ ಒಂದು ರಭಸ, ಒಂದು ಶಕ್ತಿ ಇವತ್ತು ಉಳಿದಿಲ್ಲ ಅನ್ನೋದು ಮಾತ್ರ ಸ್ಪಷ್ಟ ಆಗಲಿಕ್ಕೆ. ಹೀಗಾಗಿ ಜನ ಪ್ರಶ್ನೆ ಮಾಡ್ತಾಯಿದ್ರೆ ಯಾಕೆ ಈ ಮೋದಿಯವರು ಡೆಲ್ ಆಗ್ತಾ ಇದ್ದಾರೆ ಅಂತ. ಅದಕ್ಕಿಷ್ಟ ಕಾರಣ ಏನಪ್ಪ ಅಂದರೆ ಇಲ್ಲಿಯವರೆಗಿನ ಆಡಳಿತ ಹೇಗಿದೆಪ್ಪ ಅಂದರೆ ಅವರು ಪೂರ್ಣ ಬಹುಮತ ಸರ್ಕಾರ ಇದ್ದವು. ಬಟ್ ಈ ಸಲ ಎನ್ ಡಿ ಎ ಹೇಗಿದ ಮೇಲೆ ಮೋದಿಯವರು ಕೂತಿದ್ದರಿಂದಾಗಿ ತೊಂದರೆಗಳು ಬರ್ತಾ ಇದ್ದಾವೆ. ನಿಜವಾದ ಡಿಸಿಷನ್ ತೊಗೊಳ್ಳಿಕ್ಕೆ ಆಗ್ತಾ ಇಲ್ಲ, ಯಾವುದಾದ್ರು ಡಿಸಿಷನ್ ತೊಗೊಂಡ್ರೆ ವಿರೋಧ ಬರ್ತದೆ. ವಿರೋಧ ಬರೋದ್ರಿಂದಾಗೆ ಒಂದು ಸಹಜವಾಗಿನ ಭಯ ಆಗ್ತದೆ, ಏನಪ್ಪ ಈ ನಿರ್ಧಾರ ತೊಗೊಂಡು ಏನು ತಿಳ್ಕೊತಾರೆ ಗೊತ್ತಿಲ್ಲ ಅಂತ. ಅದಕ್ಕಾಗಿ ಯಾವುದೂ ಆಗಲಿ ಮೋದಿಯವರ ಇವತ್ತು ಏನಾದರೂ ಸಹ ಮೆಜಾರಿಟಿ ಮಾತ್ರ ಅವ್ರಿಗೆ ಹೊಸ ರೂಪ ಕೊಡ್ಬೋದು. ಬಟ್ ಅದೇ ಕಾಲಕ್ಕೆ ಮೆಜಾರಿಟಿ ಅವ್ರನ್ನ ಡಿಕ್ಟೇಟರ್ ಆಗಿ ತಯಾರು ಮಾಡಬಹುದು ಅನ್ನುವಂಥ ಪ್ರಶ್ನಾವಳಿ ಇರೋದರಿಂದ ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಯೋಚನೆ ಮಾಡುವಂಥದ್ದು ಅನಿವಾರ್ಯ ಆಗಿದೆ. ಒಬ್ಬ ಮನುಷ್ಯನಾಗಿ ನಾಯಕನಾಗಿ ಬೆಳೆದಿದ್ದ ಭಾಳ ಜನಕ್ಕೆ ತೊಂದರೆಯೂ ಆಗಿದಿಲ್ಲ ಅಂತಲ್ಲ, ಆದರೆ ಅನೇಕ ಕೆಲಸಗಳು ಆಗಿದ್ದಾವೆ. ಅದೇನೂ ಆಗಲಿ ಮೋದಿಯವರು ಏನಪ್ಪ ಅಂತಂದ್ರೆ ಆ್ಯಕ್ಟಿವ್ ಆಗಿರಲಿ, ಬಡ ಜನರ ಪರವಾಗಿ ಒಳ್ಳೆಯ ನಿರ್ಧಾರ ತೊಗೊಳ್ಳಿ ಅಂತ ಹೇಳ್ತಾ ನಮ್ಮ ಮನಸ್ಸಿಗೆ ಕೆಲವು ಮಾತುಗಳು ಮಾತಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿರಿ, ಅದೇ ರೀತಿ ಕಾಮೆಂಟ್ ಮಾಡೋದು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ ಹೇ ಸಿಗ್ತಾರ ಸತ್ಯಗಾಗಿ ನೋಡಿ ವಂದನೆಗಳು.